ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಜಾನೋಸ್ ರೆಸಿಪೀಸ್ ಕನ್ನಡ ಚಾನೆಲ್ ಸ್ನೇಹಿತರೆ ನಾನಿವತ್ತು ಹೊಸ ರೆಸಿಪಿ ಜೊತೆ ಮತ್ತೆ ಬಂದಿದ್ದೀನಿ ನಾನಿವತ್ತು ಸೂಪರ್ ಸ್ಪೆಷಲ್ ಆದ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಈ ಬಿರಿಯಾನಿ ಅಂತೂ ಎಷ್ಟು ಚೆನ್ನಾಗಿದೆ ಅಂತಂದರೆ ತಿಂತಾ ಇದ್ರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ನಾನು ಇದನ್ನು ಸ್ಪೆಷಲ್ ಮಸಾಲೆ ಹಾಕಿ ಮಾಡಿರೋದ್ರಿಂದ ಅದ್ಭುತವಾಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಸ್ಪೆಷಲ್ ಚಿಕನ್ ಬಿರಿಯಾನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ಚಿಕನ್ ಬಿರಿಯಾನಿ ಏನಕ್ಕಪ್ಪ ಸ್ಪೆಷಲ್ ಅಂತಂದರೆ ನಾನಿಲ್ಲಿ ಮಸಾಲೆಗಳನ್ನ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ ಇಲ್ಲಿ ನಾನು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಮರಾಠ್ ಮೊಗ್ಗು ಮತ್ತು ಸ್ಟಾರ್ ಹೂವು ಹಾಗೆ ಅನಾನಸ್ ಹೂವು ತೊಗೊಂಡಿದ್ದೀನಿ ಇದನ್ನು ಬಿಸಿನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲೊಂದು 1/2 kg ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪುದೀನ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನಕಾಯಿನ ಒಂದು 5-6 ಹಸಿರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಅದನ್ನು ನಾನು ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಒಂದು 1/2 cup ಮೊಸರು ಹಾಗೆ ನಾನಿಲ್ಲಿ ಡ್ರೈ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಒಂದು ಚಿಲ್ಲಿ ಪೌಡರ್ 1 spoon ಗರಂ ಮಸಾಲ ಪೌಡರ್ ಹಾಗೆ 2 spoon ಧನಿಯಾ ಪೌಡರ್ ಹಾಗೆ ಇಲ್ಲಿ ನಾನು ತುಪ್ಪ ಎಣ್ಣೆ ಅರಿಶಿನ ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸಿನಕಾಯಿ 3 ಹಸಿರು ಮೆಣಸಿನಕಾಯಿನ ಸೀಳಿಟ್ಕೊಂಡಿದ್ದೀನಿ ಹಾಗೆ ನಾನು ಅಕ್ಕಿನ ಚೆನ್ನಾಗಿ ತೊಳೆದು 1/2 hour ಮುಂಚೆನೇ ನೆನೆ ಹಾಕ್ಕೊಂಡಿದ್ದೀನಿ ವಿಧಾನ ನೋಡ್ಕೊಂಡು ಬರೋಣ ಫಸ್ಟು ನಾವಿಲ್ಲಿ ಚಿಕನ್ನ ಮ್ಯಾರಿನೇಷನ್ ಮಾಡ್ಕೊಳ್ಳೋಣ ಫಸ್ಟು ಇಲ್ಲಿ 1/2 cup ಮೊಸರು ಹಾಕೋತಾ ಇದ್ದೀನಿ ಹಾಗೆ ರುಬ್ಬಿಟ್ಕೊಂಡಿದ್ನಲ್ಲ ಪುದೀನ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಶುಂಠಿ ಮತ್ತು ಬೆಳ್ಳುಳ್ಳಿ ಅದರಲ್ಲಿ ಇದಕ್ಕೆ ಸ್ವಲ್ಪ ಮ್ಯಾರಿನೇಷನ್ ಸ್ವಲ್ಪ ಹಾಕಿಟ್ಕೊತಾ ಇದ್ದೀನಿ ಇನ್ನು ಮಿಕ್ಕಿದ್ನ ಹಾಗೆ ಇಟ್ಕೊಳ್ಳೋಣ ಹಾಗೆ ಉಪ್ಪು ಸ್ವಲ್ಪ ಚಿಲ್ಲಿ ಪೌಡರ್ ಹಾಗೆ 1/4 teaspoonಷ್ಟು ಅರಿಶಿನ ಇವಾಗ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚಿಕನ್ನ ಈ ಥರ ನೆನೆಸೋದ್ರಿಂದ ಮೊಸರು ನೆನೆಸೋದ್ರಿಂದ ತುಂಬ ಜ್ಯೂಸಿಯಾಗಿರುತ್ತೆ ಸ್ಮೂತಾಗಿರುತ್ತೆ ಚಿಕನ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲ್ ಆಗಿದೆ ಈ ಬಿರಿಯಾನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಇವಾಗ ಇದನ್ನು 1/2 hour ನೆನೆಸ್ಕೊಳ್ತೀನಿ ಬಿರಿಯಾನಿ ಮಾಡೋ ವಿಧಾನ ನೋಡ್ಕೊಂಬರೋಣ ಫಸ್ಟು ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ 4-5 spoon ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ತುಪ್ಪ ಹಾಕೊಳ್ಳೋಣ ತುಪ್ಪ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ನಾನಿಲ್ಲಿ ಬಿಸಿನೀರಲ್ಲಿ ಮಸಾಲೆ ನೆನೆಸ್ಕೊಂಡಿದ್ನಲ್ಲ ಅದನ್ನು ಶೋಧಿಸ್ಕೊತಾ ಇದ್ದೀನಿ ನೀರು ಕೂಡ ಹಾಕಬೇಕು ನೋಡಿ ಡೈರೆಕ್ಟಾಗಿ ನಾನು ಇವಾಗ ಮಸಾಲೆ ಎಲ್ಲ ಹಾಕ್ತಾ ಇದ್ದೀನಿ ಇದನ್ನು ನೆನೆಸಿ ಮಸಾಲೆಗಳನ್ನೆಲ್ಲ ಹಾಕಿ ಬಿರಿಯಾನಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಸೇಮ್ ಹೋಟೆಲಲ್ಲಿ ಹೇಗಿರುತ್ತೋ ಹಾಗೆ ಇರುತ್ತೆ ಬಿರಿಯಾನಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದು ಇವಾಗ ಈರುಳ್ಳಿ ಹಾಕೋತೀನಿ ಹಾಗೆ ಹಸಿರು ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೋಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಚಿಕನ್ ಕೂಡ 1/2 hour ಆಗಿ ಮ್ಯಾರಿನೇಷನ್ ಆಗಿದೆ ಇವಾಗ ಚಿಕನ್ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಸಾಲೆ ಎಲ್ಲ ಬೆರ್ತೋಗ್ಬೇಕು ಚಿಕನ್ಗೆ ಆ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಇದನ್ನು ಮುಚ್ಚಿ ಒಂದು 5 ನಿಮಿಷ ಹಾಗೆ ಬೇಯಿಸ್ಕೊತೀನಿ ಇವಾಗ 5 ನಿಮಿಷ ಆಗಿದೆ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಇದು ಈ ಪೇಸ್ಟ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿನ ನೀಟಾಗಿ ಗ್ರೀನ್ ಪೇಸ್ಟ್ ಎಲ್ಲ ಚಿಕನ್ಗೆ ಬೆರಿಬೇಕು ಮಸಾಲೆ ಎಲ್ಲ ಕುಕ್ ಆಗಿದೆ ಇವಾಗ ನಾನು ಟೊಮೊಟೊ ಪ್ಯೂರಿ ಹಾಕೋತಾ ಇದ್ದೀನಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೇಯಬೇಕಿದು ಹಸಿ ವಾಸನೆ ಎಲ್ಲ ಹೋಗಬೇಕು ಟೊಮೊಟೊದು ಅಲ್ಲಿ ತನಕ ಇದನ್ನು ಕುಕ್ ಮಾಡ್ಕೊಳ್ಳೋಣ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗೆ ಚಿಕನ್ ಕೂಡ ಬೆಂದಿದೆ ಇವಾಗ
ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಬರ್ಬಿಡೋಣ. ಇಲ್ಲಿ ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ, 2 ಸ್ಪೂನ್ ಧನಿಯಾ ಪೌಡರ್, ಹಾಗೆ ಗರಂ ಮಸಾಲ ಪೌಡರ್, ಹಾಗೆ ಚಿಲ್ಲಿ ಪೌಡರ್. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಚಿಲ್ಲಿ ಪೌಡರ್ನ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇ ಕೂಡ ಚಿಕನ್ ಚೆನ್ನಾಗಿ ಬೇಯಬೇಕು. ನಾನು ಮಸಾಲೆ ಎಲ್ಲ ನೆನೆಸಿಟ್ಕೊಂಡಿದ್ನಲ್ಲ, ಆ ನೀರನ್ನ ನಾನು ವೇಸ್ಟ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ, ಇವಾಗ ನಾವು ನೀರು ಹಾಕ್ಕೊಳ್ಳೋಣ. ನಾನು ನೋಡಿ, ನಾನಿಲ್ಲಿ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ನೋಡಿ, ಬಿಸಿನೀರೇ ಹಾಕಬೇಕು ಬಿರಿಯಾನಿಗೆ. ಯಾಕಂದರೆ ಬಿಸಿನೀರು ಹಾಕೋ ಉದ್ದೇಶ ಏನಪ್ಪ ಅಂತಂದರೆ, ಚಿಕನಲ್ಲಿರೋ ಜ್ಯೂಸಿನೆಸ್ ಹಾಗೇ ಇರುತ್ತೆ. ನೀವು ಬಿರಿಯಾನಿ ಮಾಡುವಾಗ ತಣ್ಣೀರು ಹಾಕ್ಬಿಟ್ರೆ ಆ ಜ್ಯೂಸಿನೆಸ್ ಇರಲ್ಲ, ಬಿಸಿನೀರು ಹಾಕಿದ್ರೇ ಜ್ಯೂಸಿನೆಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಸಿನೀರು ಹಾಕೋತಾ ಇದ್ದೀನಿ. ಇಲ್ಲಿ 2 ಗ್ಲಾಸ್ ಅಕ್ಕಿಗೆ ನಾನು 3.5 ಗ್ಲಾಸು ನೀರು ಹಾಕೋತಾ ಇದ್ದೀನಿ. ಹಾಗೆ ಬಿಸಿನೀರು ಹಾಕೋದ್ರಿಂದ ಬೇಗನೆ ಕೂಡ ಬಿರಿಯಾನಿ ರೆಡಿಯಾಗಿಬಿಡುತ್ತೆ. ನೋಡಿ, ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈ ಟೈಮಲ್ಲಿ ಬೇಕಿದ್ರೆ, ಖಾರ ಬೇಕು ಅನ್ಸಿದ್ರೆ ಚಿಲ್ಲಿ ಪೌಡರ್ ಹಾಕೋಬೋದು. ಕುದೀತಾ ಇದೆ, ಇವಾಗ ನಾನು ರೈಸ್ ಹಾಕೋತಾ ಇದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ಬೇಗ ಬಿಡೋಣ. ಹಾಗೆ ಸ್ವಲ್ಪ ನಿಂಬೆ ರಸ ಹಾಕೋತಾ ಇದ್ದೀನಿ. ನೋಡಿ, ಬಿರಿಯಾನಿ ಇವಾಗ ರೆಡಿ ಆಗ್ತಾ ಇದೆ. ಇವಾಗ ಇದನ್ನು ದಮ್ ಕಟ್ಟೋಣ. ಇವಾಗ ಪ್ಲೇಟ್ ಮುಚ್ಚಿ ನಾನು ದಮ್ ಕಟ್ತಾ ಇದ್ದೀನಿ. ಇದಕ್ಕೆ ಯಾವುದಾದ್ರೂ ಒಂದು ಭಾರವಾಗಿರುವಂತಹ ವಸ್ತು ಇಡ್ತಾ ಇದ್ದೀನಿ. ನಾನಿಲ್ಲಿ ಪುಟಾಣಿ ಇಡ್ತಾ ಇದ್ದೀನಿ. ಇದು ಸಿಮ್ಮಲ್ಲೇ ಒಂದು 10 ನಿಮಿಷ ಇದನ್ನು ದಮ್ ಕಟ್ಟೋಣ. ನೋಡಿ, ನೋಡೋಣ. ನೋಡಿ, ಚೆನ್ನಾಗಿ ಕುಕ್ ಆಗಿದೆ. ಈಗ ಸ್ಟವ್ ಆಫ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ, ರೆಡಿಯಾಗಿದೆ. ಬಿಸಿ ಬಿಸಿ ಸ್ಪೆಷಲ್ ಬಿರಿಯಾನಿ ರೆಡಿಯಾಗಿದೆ. ನೋಡಿ, ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಸ್ನೇಹಿತರೆ. ನೋಡಿ, ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಬನ್ನಿ, ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಬಿರಿಯಾನಿ ಅಂತೂ ಖಾರ ಖಾರವಾಗಿ ತುಂಬಾ ಚೆನ್ನಾಗಿದೆ. ಪೀಸಸ್ ಅಂತೂ ತುಂಬ ಚೆನ್ನಾಗಿ ಬೆಂದಿದೆ. ಖಂಡಿತ ನೀವು ಇದನ್ನು ಟ್ರೈ. ಈ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.